ವಾರದ ಸಂತೆಯನ್ನು ಪ್ರಾರಂಭಿಸುವಂತೆ ಕರವೇ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಒತ್ತಾಯ. ಬಾಗೇಪಲ್ಲಿ ಪಟ್ಟಣದಲ್ಲಿ ನಡೆಯುತ್ತಿದ್ದ ವಾರದ ಸಂತೆಯನ್ನು ಜನರ ಅನುಕೂಲಕ್ಕಾಗಿ ಮತ್ತೆ ಪ್ರತಿ ಸೋಮವಾರವೂ ವಾರದ ಸಂತೆಯನ್ನು ನಿರಂತರವಾಗಿ ಪ್ರಾರಂಭಿಸುವಂತೆ ಒತ್ತಾಯಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಪುರಸಭೆ ಮುಖ್ಯಾಧಿಕಾರಿ ಶ್ರೀನಿವಾಸ್ ರವರಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು. ಈ ವೇಳೆಯಲ್ಲಿ ಕರವೇ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷ ಕನ್ನಡ ಸೇನೆ ಬಾಬಾಜಾನ್ ಮಾತನಾಡಿ, ಬಾಗೇಪಲ್ಲಿ ಪಟ್ಟಣದ 16ನೇ ವಾರ್ಡಿನಲ್ಲಿರುವ ಸಂತೆ ಮೈದಾನದಲ್ಲಿ ಪ್ರತಿ ಸೋಮವಾರ ಸಂತೆ ನಡೆಯುತ್ತಿತ್ತು. ಆದರೆ ಕೋವಿಡ್ ಕಾರಣದಿಂದಾಗಿ ಸಂತೆಯನ್ನು ನಿಲ್ಲಿಸಲಾಗಿದೆ. ಇದರಿಂದ ಪಟ್ಟಣದಲ್ಲಿ ನಡೆಯುತ್ತಿದ್ದ ವಾರದ ಸಂತೆಯನ್ನು ನಡೆಸದೇ ಇರುವುದರಿಂದ ಅನೇಕ ಬಡ ವ್ಯಾಪಾರಿಗಳ ಜೀವನಕ್ಕೆ ತೊಂದರೆಯಾಗಿದ್ದು, ಸ್ಥಳೀಯರು ಮನೆಗೆ ಬೇಕಾಗಿರುವಂತಹ ದಿನಸಿ ಸರಕು ಸಾಮಗ್ರಿಗಳನ್ನು ಕೊಂಡುಕೊಳ್ಳಲು ಅಂಗಡಿಗಳಲ್ಲಿ ದುಬಾರಿ ಬೆಲೆಗಳನ್ನು ಕೊಟ್ಟು ತರುವಂತೆ ಆಗುತ್ತಿದೆ. ಬಾಗೇಪಲ್ಲಿ ಪಟ್ಟಣದ 16ನೇ ವಾರ್ಡಿನಲ್ಲಿ ಸಂತೆ ಮೈದಾನದಲ್ಲಿ ಪ್ರತಿ ಸೋಮವಾರ ಬಾಗೇಪಲ್ಲಿ ವಾರದ ಸಂತೆ ನಡೆಯುತ್ತಿತ್ತು ಎಂದರು. ಅದು ಸಂತೆ ಮೈದಾನ ಅಂತ ಪ್ರಸಿದ್ಧವಾಗಿದೆ. ಇಲ್ಲಿ ಕೃಷಿ ಕಾರ್ಮಿಕರು ಕೂಲಿ ಮಾಡುವಂತಹ ಜನ ವಾರದ ದಿವಸ ಅವರು ಅಲ್ಲಿ ಸಿಗುವಂಥ ವಸ್ತುಗಳನ್ನು ಎಲ್ಲ ವಸ್ತುಗಳನ್ನು ತೆಗೆದುಕೊಂಡು ತಮ್ಮ ಒಂದು ನಿವಾಸಕ್ಕೆ ತೆರೆದರು. ಅದೇ ರೀತಿ ಹಳ್ಳಿಯಿಂದ ಬರ್ತಾಯಿದ್ರು, ಅವ್ರು ಕೂಡ ವಾರ ಸಂತೆಯಲ್ಲಿ ಭಾಗವಹಿಸಿ ಎಲ್ಲ ವಸ್ತುಗಳು ಸಾಮಗ್ರಿಗಳನ್ನು ತಗೊಂಡು ಹೋಗ್ತಾಯಿದ್ರು. ತುಂಬ ಕಡಿಮೆ ದರದಲ್ಲಿ ಸಿಗ್ತಾಯಿತ್ತು, ಅದು ವಾರಕ್ಕೊಂದು ಸಲ ಅವರಿಗೆ ಉಪಯೋಗವಾಗ್ತಾಯಿತ್ತು. ಇವತ್ತು ಆ ವಾರದ ಸಂತೆ ನಡೀತಾ ಇಲ್ಲ, ಕಾರಣ ಕೋವಿಡ್ ಟೈಮಲ್ಲಿ ಸುಮಾರು 2 ವರ್ಷದ ಹಿಂದೆ ಆ ಒಂದು ಸಂತೆಯನ್ನು ನಿಲ್ಲಿಸಲಾಗಿತ್ತು, ಆದರೆ ಮತ್ತೆ ಚಾಲನೆ ಆಗಲಿಲ್ಲ. ಇವಾಗ ತುಂಬ ಅವಶ್ಯಕತೆ ಇದೆ, ಇದು ಪರಂಪರೆ ಈ ಭಾಗ್ಯ. ಪುರಸಭೆ ಮಾಜಿ ಅಧ್ಯಕ್ಷರು ಹಾಗೂ ಶಾಶ್ವತ ನೀರಾವರಿ ಹೋರಾಟಗಾರರಾದ ಬಿಆರ್ ನರಸಿಂಹನಾಯ್ಡುರವರು ಮಾತನಾಡಿ, ಈ ಸಂತೆ 100+ ವರ್ಷಗಳ ಇತಿಹಾಸವಿದೆ. ಈ ಸಂತೆಯಲ್ಲಿ ಸಾಮಾನ್ಯ ಜನರ ಜೀವನಕ್ಕೆ ಬೇಕಾಗಿರುವಂತಹ ಎಲ್ಲ ರೀತಿ ಸರಕು ಸಾಮಗ್ರಿಗಳು ಒಂದೇ ಸೂರಿನಡಿಯಲ್ಲಿ ಸಿಗುತ್ತಿದ್ದವು ಎಂದು ಸಾರ್ವಜನಿಕ ಮಾತಾಗಿದೆ. ಗ್ರಾಮೀಣ ಭಾಗದ ಜನರು ಸೇರಿದಂತೆ ಪಟ್ಟಣದ ನಿವಾಸಿಗಳು ವಾರದ ಪೂರ್ತಿ ದುಡಿಮೆ ಮಾಡಿ ಈ ಸಂತೆಗೆ ಬಂದು ಮನೆಗೆ ಬೇಕಾಗುವಂತಹ ಸರಕುಗಳು, ತರಕಾರಿ, ಬಟ್ಟೆಗಳು ಸೇರಿದಂತೆ ಇನ್ನಿತರ ವಸ್ತುಗಳು ಕೊಂಡುಕೊಂಡು ಹೋಗುತ್ತಿದ್ದರು. ಸಂತೆಯಲ್ಲಿ ತರಕಾರಿಗಳು, ದಿನಸಿ ಸಾಮಗ್ರಿಗಳು, ಬಟ್ಟೆಗಳು, ಮಕ್ಕಳಿಗೆ ತಿಂಡಿ ತಿನಿಸುಗಳು ತುಂಬ ಕಡಿಮೆ ಬೆಲೆಗೆ ಸಿಗುತ್ತಿದ್ದವು ಎಂದರು. ಕೂಲಿ ಕಾರ್ಮಿಕರಿಗೆ, ರೈತರಿಗೆ, ಸಣ್ಣ ವ್ಯಾಪಾರಸ್ಥರಿಗೆ ತುಂಬ ಅನುಕೂಲ ಆಗ್ತಾ ಇತ್ತು. ಗ್ರಾಮೀಣ ಪ್ರದೇಶದ ಜನರು, ಪಟ್ಟಣದ ಜನರು ವಾರದ ಸಂತೆಯಲ್ಲಿ ಹೋಗ್ಬಿಟ್ಟು ತಮಗೆ ಬೇಕಾದಂತಹ ಸಾಮಗ್ರಿಗಳು, ಬಟ್ಟೆಗಳು, ದಿನಸಿ ಸಾಮಗ್ರಿಗಳನ್ನೆಲ್ಲ ಕೊಂಡುಕೊಂಡು ಕಡಿಮೆ ಬೆಲೆಯಲ್ಲಿ ತರ್ತಾಯಿದ್ರು. ಆದರೆ ಕೋವಿಡ್ ಕಾರಣದಿಂದ ಸಂತೆಯನ್ನು ನಿಲ್ಲಿಸಲಾಗಿದೆ. ಕೋವಿಡ್ ಹೋಗಿ 2 ವರ್ಷ ಆದರೂ ಸಂತೆ ಪ್ರಾರಂಭಿಸಿಲ್ಲ. ಇದು ಅತ್ಯಂತ ಖಂಡನೀಯ ವಿಚಾರವಾಗಿದೆ. ಸಂತೆ ಪ್ರಾರಂಭ ಮಾಡಲೇಬೇಕು. ರೈತರಿಗೆ, ಕೂಲಿ ಕಾರ್ಮಿಕರಿಗೆ, ವ್ಯಾಪಾರಸ್ಥರಿಗೆ ಎಲ್ಲರಿಗೂ ಸಹ ಒಂದು ಅನುಕೂಲ ಮಾಡಿಕೊಡ್ಬೇಕು. ಸಂತೆಗೆ 100+ ವರ್ಷಗಳಿರುವಂಥ ಇತಿಹಾಸ ಇರುವಂಥ ಈ ಸಂತೆಯನ್ನು ನಡೆಸಬೇಕು. ಮುಖ್ಯವಾಗಿ ಸಂತೆ ಮೈದಾನದ ಜಾಗ ಸಹ ಕೆಲವು ಒತ್ತುವರಿ ಮಾಡಿದ್ದಾರೆ, ಅದು ಸಹ ಮುಖ್ಯಾಧಿಕಾರಿ ಗಮನ ತರ್ತಾ ಇದ್ದೀವಿ. ಒತ್ತುವರಿ ಮಾಡಿರುವಂಥ ಜಾಗವನ್ನು ತೆರವುಗೊಳಿಸಬೇಕು. ಸಂತೆ ಮೈದಾನದ ಎಷ್ಟಿದೆಯೋ ಅಷ್ಟಕ್ಕೆಲ್ಲ ಒಂದು ಬೇಲಿ ಹಾಕಿಸಿ ಸಂತೆಯಲ್ಲಿ ಒಂದು ಕಾಂಪೌಂಡ್ ಹಾಕಿಸ್ಬೇಕು ಸಂತೆ ಮೈದಾನದಂತು, ಯಾಕಂದರೆ ಬೇರೆಯವರೆಲ್ಲ ಇದು ಮಾಡ್ತಾಯಿದ್ದಾರೆ. ಜೊತೆಗೆ ಸಂತೆ ಮೈದಾನದಲ್ಲಿ ವ್ಯಾಪಾರ ಮಾಡಲಿಕ್ಕೆ ಅಲ್ಲಿ ಇಂದಿರಾ ಕ್ಯಾಂಟೀನ್ ಅರ್ಧ ಇಂದಿರಾ ಕ್ಯಾಂಟೀನ್ ಅಲ್ಲಿದೆ, ಆ ಸಮಸ್ಯೆ ಆಗ್ತದೆ, ಅದನ್ನು ಸಹ ತೆರವುಗೊಳಿಸಬೇಕು. ಅರ್ಧ ಇಂದಿರಾ ಕ್ಯಾಂಟೀನ್ ನಿರ್ಮಾಣ ಆಗಿದೆ ಸಂತೆ ಮೈದಾನದಲ್ಲಿ, ಅದನ್ನು ತೆರವುಗೊಳಿಸಬೇಕು. ಅಲ್ಲಿ ವ್ಯಾಪಾರಿಗಳು ತೊಂದರೆ ಆಗ್ದಿರಾ, ಎಲ್ಲರಿಗೂ ಅನುಕೂಲ ಆಗೋ ಥರ ಮಾಡಬೇಕು. ರೈತರಿಗೆ, ಕೃಷಿ ಕಾರ್ಮಿಕರಿಗೆ ಅನುಕೂಲ ಆಗಬೇಕಂತ ಈ ಸಂದರ್ಭದಲ್ಲಿ ನಾವು ಸಾಂಕೇತಿಕವಾಗಿ ಹೋರಾಟ ಮಾಡಿ ಒಂದು ಮನವಿ ಪತ್ರವನ್ನು ಕೊಡ್ತಾ ಇದ್ದೀವಿ. ಇದ್ರ ಜೊತೆಗೆ ಪುರಸಭೆ ಸದಸ್ಯರಾದ ಆನಮೂರ್ತಿರವರು ಮಾತನಾಡಿ, ಕೋವಿಡ್ ನಂತರದಿಂದ ಇದುವರೆಗೂ ಸಹ ವಾರದ ಸಂತೆ ನಡೆಸದೇ ಇರುವುದರಿಂದ ಸಾಮಾನ್ಯ ಜನರಿಗೆ ವಸ್ತುಗಳನ್ನು ಕೊಳ್ಳಲು ಅಂಗಡಿಗಳಿಗೆ ಹೋದರೆ ದುಬಾರಿ ಹಣವನ್ನು ಕೊಟ್ಟು ತರುವಂಥ ಪರಿಸ್ಥಿತಿ ಎದುರಾಗಿದೆ. ಪ್ರತಿದಿನ ಕೂಲಿ ಮಾಡಿಕೊಂಡು ಅದರಿಂದ ಬರುವಂತಹ ಹಣದಲ್ಲಿ ಮನೆಗೆ ಬೇಕಾಗುವಂತಹ ವಸ್ತುಗಳನ್ನು ಕೊಂಡುಕೊಂಡು ಜೀವನ ಸಾಗಿಸಲು ಸಾಧ್ಯವಾಗುತ್ತಿಲ್ಲ. ಆದ್ದರಿಂದ ಪ್ರತಿ ಸೋಮವಾರ ಸಂತೆ ಪ್ರಾರಂಭಿಸಿ ರೈತರಿಗೆ, ಸಣ್ಣ ವ್ಯಾಪಾರಿಗಳಿಗೆ, ಗ್ರಾಹಕರಿಗೆ ಅನುಕೂಲ ಮಾಡಿಕೊಡಬೇಕೆಂದರು. ನಂತರ ತಾಲೂಕು ಪ್ರಧಾನ ಕಾರ್ಯದರ್ಶಿ ರವೀಂದ್ರ ಮಾತನಾಡಿ, ಕೋವಿಡ್ ದೂರವಾಗಿ ಕೆಲವು ವರ್ಷಗಳು ಕಳೆದರೂ ಬಾಗೇಪಲ್ಲಿ ಪುರಸಭೆ ಅಧಿಕಾರಿಗಳು ಮಾತ್ರ ಸಂತೆಯನ್ನು ಪ್ರಾರಂಭಿಸಲು ಯಾವುದೇ ರೀತಿಯಲ್ಲಿ ಕ್ರಮ ವಹಿಸದೇ ಇರುವುದು ಅತ್ಯಂತ ಖಂಡನೀಯ ವಿಚಾರವಾಗಿದೆ. ಸಂತೆಯಿಂದ ಪಟ್ಟಣ ಪುರಸಭೆಗೆ ವಿವಿಧ ರೀತಿಯಲ್ಲಿ ಲಾಭವಾಗುವುದರ ಜೊತೆಗೆ ಸುಂಕ ವಸೂಲಾತಿಯಿಂದ ಆದಾಯವೂ ಹೆಚ್ಚಾಗುತ್ತಿದೆ. ಬಾಗೇಪಲ್ಲಿ ಸಂತೆಯು ನಿಂತಿರುವುದರಿಂದ
ಹಳ್ಳಿಯ ಜನರಿಗೆ, ಪಟ್ಟಣದ ಪ್ರದೇಶದ ಬಡ ಜನರಿಗೆ ತುಂಬ ತೊಂದರೆಯಾಗಿದೆ. ಸಂತೆಯನ್ನು ನಂಬಿಕೊಂಡು ಜನರು ಮತ್ತು ವ್ಯಾಪಾರಸ್ಥರ ಅನುಕೂಲಕ್ಕಾಗಿ ಪ್ರತಿ ಸೋಮವಾರವೂ ವಾರದ ಸಂತೆಯನ್ನು ಪ್ರಾರಂಭಿಸಬೇಕೆಂದರು. ಈ ವೇಳೆಯಲ್ಲಿ ಮನವಿ ಪತ್ರವನ್ನು ಸ್ವೀಕರಿಸಿದ ಪುರಸಭೆಯ ಮುಖ್ಯಾಧಿಕಾರಿ ಶ್ರೀನಿವಾಸ್ ರವರು ಮಾತನಾಡಿ, ಈ ಬಗ್ಗೆ ಪರಿಶೀಲನೆ ಮಾಡಿ ಕಾನೂನಿನಡಿಯಲ್ಲಿ ಕ್ರಮ ವಹಿಸುತ್ತೇನೆ ಎಂದರು. ಪುರಸಭೆಯ ಸದಸ್ಯರು ಎಲ್ಲರಿಗೂ ಬಾಗೇಪಲ್ಲಿ ಪಟ್ಟಣದಲ್ಲಿ ವಾರದ ಸಂತೆ ನೀವೇ ಹೇಳ್ದಂಗೆ ಇಷ್ಟೊತ್ತು ಅಂತ ಹೇಳಿದ್ರಿ, 4-5 ವರ್ಷ ಮೇಲೆ ಆಗಿದೆ ನಿಂತು ಅಂದರೆ ಕೋವಿಡ್ ಕಾರಣದಿಂದ ಇದು ನನ್ನ ಗಮನಕ್ಕೆ ಇವತ್ತು ಬಂದಿದೆ ಅಂದ್ಕೊಟ್ಟಿದ್ದೆ. ಇದ್ರ ವಿಚಾರದಲ್ಲಿ ನಾನು ಕಾನೂನಾತ್ಮಕವಾಗಿ ಓಪನ್ ಮಾಡಲಿಕ್ಕೆ ನಮ್ಮ ಬಾಗೇಪಲ್ಲಿ ಜನತೆಗೆ ಅದನ್ನು ಬಳಕೆಗೆ ಉಪಯೋಗಕ್ಕೆ ಆಗುವಂಥ ನಿಟ್ಟಿನಲ್ಲಿ ನಾನು ಪ್ರಮಾಣಪೂರ್ವಕವಾಗಿ ಪ್ರಯತ್ನ ಪಡ್ತೀನಿ. ಸಾಧ್ಯವಾದಷ್ಟು ಬೇಗ ಇದನ್ನು ಸಂತೆ ಮೈದಾನ ಪ್ರಾರಂಭ ಮಾಡಲಿಕ್ಕೆ ನಾನು ಅನುವು ಮಾಡಿಕೊಡ್ತೀನಿ ಅಂತೇಳಿ ನಿಮಗೆ ಅರ್ಥ. ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಸಂಘಟನೆಗಳ ಒಕ್ಕೂಟದ ಬಾಗೇಪಲ್ಲಿ ತಾಲೂಕು ಕಾರ್ಯಾಧ್ಯಕ್ಷರಾದ ಸೂರ್ಯನಾರಾಯಣ ರೆಡ್ಡಿ, ನಗರ ಘಟಕ ಅಧ್ಯಕ್ಷರಾದ ಬಿಎನ್ ಸುರೇಶ್ ಬಾಬು, ವಿಕಲಚೇತನರ ಘಟಕದ ಅಧ್ಯಕ್ಷರಾದ ಕಡೇಹಳ್ಳಿ ಜಿವಿ ವೆಂಕಟೇಶಪ್ಪ, ಕರವೇ ಪದಾಧಿಕಾರಿಗಳಾದ ರಿಯಾಸ್ ಅಹಮದ್, ಸಂದೀಪ್, ಶೇಖ್ ಹಿದಾಯುತ್ತುಲ್, ಸುಬ್ಬನ್, ಇದ್ರೀಸ್, ನಾಗಿರೆಡ್ಡಿ, ಮಂಜುನಾಥ್, ಅಜಯ್ ಮತ್ತಿತರರು ಹಾಜರಿದ್ದರು.